ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರಬೇಕು ಕೆಲಸ ಇದ್ದತಾ ಯಾವುದೇ ವಿಚಾರದಲ್ಲಿ ಅಸಮಾನತೆ ಉಂಟಾದಾಗ ಅಥವಾ ಎಲ್ಲಾದರೂ ಕನ್ಫ್ಯೂಷನ್ ಉಂಟಾದಾಗ ಇಸ್ ದ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ ಟು ಸೆಟ್ ರೈಟ್ ಇವತ್ತು ಬೀದಿ ಬೀದಿಗಳಲ್ಲಿ ಜಗಳ ಮಾಡುವಂತೆ ಮಾಡಿಸಿ ಬೀದಿಗಳಲ್ಲಿ ಮಾರಾಟ ಮಾಡತಕ್ಕಂತ ಜನರನ್ನ ಇವತ್ತು ಮನೆ ಕಳಿಸತಕ್ಕಂತ ಅದು ಸರ್ಕಾರದ ಸಾಧನೆಯ ಇವತ್ತು ಏನು ಹೇಳಿದ್ರು ಬೇರೆ ಬೇರೆ ಇಂಡಸ್ಟ್ರಿಯಲಿಸ್ಟ್ ನಮ್ಮ ಈ ತರದ ನೀತಿಯಿಂದ ಈ ತರದ ಅಸಮಾನತೆಯಿಂದ ನಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿದ್ರು ಇದನ್ನು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು ಸರಿ ಮಾಡಿಕೊಳ್ಳುತ್ತಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳೋ ಮಾತನ್ನ ಹೇಳಿದ್ರು ನಾವು ಇಂಡಸ್ಟ್ರಿಯನ್ನ ಶಿಫ್ಟ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರು ಹಾಗಾಗಿ ಇದು ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳದೇ ಇರುವಂತದ್ದು ಇಂಡೈರೆಕ್ಟ್ ಆಗಿ ಇಂತ ಕೃತ್ಯಗಳಿಗೆ ಸಪೋರ್ಟ್ ಮಾಡಿದಂತ ಆಗಿದೆ ಅಂತ ಹೇಳೋದನ್ನ ನಾವು ಭಾವಿಸಿಕೊಳ್ಳಬೇಕಾಗಿದೆ ಇವತ್ತು ಸರ್ಕಾರ ಒಂದು ಆದೇಶ ಹೊರಡಿಸಿದೆ ತಮ್ಮ ಗಮನದಲ್ಲಿ ಇರಬಹುದು ಉಪನಿರ್ದೇಶಕ ಕಚೇರಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಏನು ಹೇಳ್ತಾರೆ ಇದರಲ್ಲಿ ಆ ಹೇಳಿಕೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರದ ಎಲ್ಲಾ ಅನಧಿಕೃತ ಪ್ರಾಣಿ ಮಾರಾಟಗಳಲ್ಲಿ ಕೋಳಿ ಅಂಗಡಿಗಳಲ್ಲಿ ಉಲ್ಲೇಖದಲ್ಲಿರುವ ನಿಯಮವನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ದೂರುಗಳು ಬಂದಿದ್ದು ಪ್ರಾಣಿಗಳ ವಧೆಯನ್ನು ಮಾಡುವ ಮುನ್ನ ಕಡ್ಡಾಯವಾಗಿ ಸ್ಟನ್ನಿಂಗ್ ಮಾಡಿ ಪ್ರಜ್ಞೆ ತಪ್ಪಿಸಿ ವಧೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಎಲ್ಲರಿಗೂ ಸೂಚಿಸಬೇಕಾಗುತ್ತಾ ಕೋಳಿ ಅಂಗಡಿಗಳ ಪರವಾನಗಿ ನೀಡುವಾಗ ಸ್ಟನ್ನಿಂಗ್ ಫೆಸಿಲಿಟಿ ಪರಿಶೀಲಿಸಿ ಪರವಾನಗಿ ನೀಡಬೇಕಾಗಿದೆ ಮತ್ತು ತೆಗೆದುಕೊಂಡ ಕ್ರಮದ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಯಾವಾಗ ಕೊಡಬೇಕಾಗಿತ್ತು ಇದು ಯಾವಾಗ ಪಾಲನೆ ಮಾಡಬೇಕಾಗಿತ್ತು ಇದರಲ್ಲಿ ಏನು ಅರ್ಥ ಆಗ್ತದೆ ಅಂದ್ರೆ ಸರ್ಕಾರ ತನ್ನ ಅನುಕೂಲಕ್ಕೆ ಸರಿಯಾಗಿ ಈಗ ಸರ್ಕಾರ ಅಂಗಡಿ ಓಪನ್ ಗಳನ್ನು ಮಾಡಬೇಕಾಗಿದ್ರೆ ದಿಸ್ ರೂಲ್ಸ್ ಆರ್ ಮಸ್ಟ್ ನೀವು ಅದನ್ನ ಕಾನೂನು ಮಾಡಿದ್ರಿ ಕಾನೂನು ಮಾಡಿದ ಪರವಾಗಿ ಕೊಡಬಾರ್ದಲ್ವಾ ಇವತ್ತು 1-4 ಕ್ಕೆ ನೀವು ಈ ಆದೇಶ ಕಳಿಸ್ತೀರಿ ಅಂತಾದ್ರೆ ನೀವು ಅನುಕೂಲಕ್ಕೆ ಸರಿಯಾಗಿ ತಮಗೆ ಏನು ಬೇಕೋ ಪಿಕ್ ಅಂಡ್ ಚಾಯ್ಸ್ ಮಾಡಿ ಜನರ ಮೇಲೆ ಕಾನೂನನ್ನ ನೀವು ಹೇರುವಂತ ಪ್ರಯತ್ನವನ್ನ ಮಾಡ್ತೀರಿ ಈಗ ರಿಟೇಲ್ ಶಾಪ್ ಗಳಲ್ಲಿ ಸ್ಟನ್ನಿಂಗ್ ಮಾಡಿದ್ರೆ ಹೇಗೆ ಮಾಡ್ತಾರೆ ಅದು ಯಾವ ಪದ್ಧತಿ ಇದೆ ಅದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಬೇಕು ಅಲ್ಲಿ ಯಾವ ರೀತಿಯಲ್ಲಿ ಅವೈಜ್ಞಾನಿಕ ಅದು ಜಡ್ಕ ಯಾವ ರೀತಿಯಲ್ಲಿ ವೈಜ್ಞಾನಿಕ ಹೇಳ್ಬೇಕಲ್ವಾ ಆಹಾರ ತಿನ್ನುವುದು ನಮ್ಮ ಹಕ್ಕು ಯಾವ ಯಾವ್ದು ಬೇಕಾದ್ರೆ ತಿಂತಾರೆ ನಿನ್ನೆ ಒಬ್ಬ ಮಂತ್ರಿ ಹೇಳ್ತಾರೆ ಉಡುಪಿಯಲ್ಲಿ ಅವರು ಜಡ್ಕ ಬೇಕಾದ್ರೆ ಬೇಕಾದ ತಗೊಳ್ಳಿ ಅಥವಾ ಏನು ಹಲಾಲ್ ಬೇಕಾದ ತಗೊಳ್ಳಿ ಅವ್ರು ಹೇಳ್ಬಿಡಿ ಎಸ್ ದಟ್ ಇಸ್ ವಾಟ್ ವಿ ಸೇ ಅದು ಅವರವರ ಪದ್ಧತಿ ಅದು ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು ನೀವು ಅದನ್ನು ಇವತ್ತು ಎತ್ತಿಕೊಂಡು ಅದರ ಬಗ್ಗೆ ನೀವು ಕನ್ಫ್ಯೂಷನ್ ಮಾಡಿ ಅದರ ಬಗ್ಗೆ ಮುಸ್ಲಿಂ ಸಮುದಾಯದವರು ಅಥವಾ ಇನ್ಯಾವುದರ ಸಮುದಾಯದವರು ಅಂಗಡಿ ನಡೆಸಿದ್ದು ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂತದ್ದು ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಪ್ರಯತ್ನ ಮಾಡುವಂತದ್ದು ಈ ಸ್ಟನ್ನಿಂಗ್ ಫೆಸಿಲಿಟಿ ವೆದರ್ ಇಟ್ ಇಸ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಇನ್ ಎ ಸ್ಮಾಲರ್ ಶಾಪ್ ಅದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯನಾ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ ಇಂಡಸ್ಟ್ರಿ ಇಸ್ ಎ ಬಿಗ್ ವೇ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂತ ಇಂಡಸ್ಟ್ರಿಗಳಲ್ಲಿ ಮಾಡಬಹುದು ಚಿಕ್ಕ ಚಿಕ್ಕ 2 ಕೆಜಿ 1 ಕೆಜಿ ತರಲಿಕ್ಕೆ ನಾವೆಲ್ಲಾದ್ರೂ ಕೋಳಿ ಅಂಗಡಿಗೆ ಹೋದ್ರೆ ಈ ಸ್ಟನ್ನಿಂಗ್ ಫೆಸಿಲಿಟಿ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ನೀವು ನಿಮ್ಮ ಅನುಕೂಲಕ್ಕೆ ಸರಿಯಾದಂತ ಸರ್ಕ್ಯುಲರ್ ಗಳನ್ನ ಹೊರಡಿಸೋದು ಕಾನೂನುಗಳನ್ನ ಮಾಡೋದು ಅಂದ್ರೆ ಸಮಾಜದಲ್ಲಿ ಗೊಂದಲದ ವಾತಾವರಣಕ್ಕೆ ಒಂದು ದಾರಿ ಮಾಡಿಕೊಡೋದು ನಿಮ್ ಕೆಲಸ ಆಗಿದೆ ಅಂತ ನನ್ನ ಒಂದು ಕಳಕಳಿ ನನ್ನ ಒಂದು ಕಳಕಳಿ ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನೀವು ಈ ತರದ ಹೇಳಿಕೆ ಗೊಂದಲ ವಾತಾವರಣ ಮಾಡಿ ಸಮಾಜವನ್ನು ಹಾಳು ಮಾಡತಕ್ಕಂತ ಸಮಾಜದ ಸಾಮರಸ್ಯವನ್ನ ಸೌಹಾರ್ದತೆಯನ್ನ ಕೆಡಿಸತಕ್ಕಂತ ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ದೀರಿ ಜನರ ನೈಜ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ಜನರಿಗೆ ಬೇಕಾಗಿರೋದು ಕಡಿಮೆ ಅವರಿಗೆ ಬೆಲೆ ಗಗನಕ್ಕೇರಿದ್ದಾವೆ ಅವಶ್ಯ ವಸ್ತುಗಳದ್ದು ಪೆಟ್ರೋಲ್ ಡೀಸೆಲ್ ದರ ಇವತ್ತು 108 ರೂಪಾಯಿಗೆ ಹೋಗಿದೆ ಅವಶ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿದೆ ಇದರಿಂದ ಎಲ್ಲ ಜೀವನ ಅವಶ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಇದರ ಬಗ್ಗೆ ನೀವು ಯಾಕೆ ಗಮನ ಕೊಡೋದಿಲ್ಲ
ಇದರ ಬಗ್ಗೆ ಸರ್ಕಾರ ಯಾಕೆ ಮಾತಾಡುವುದಿಲ್ಲ ಇದರ ಬಗ್ಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಅದರ ಅಂಗಸಂಸ್ಥೆಗಳ ಸಂಸ್ಥೆಗಳು ಯಾಕೆ ಮಾತಾಡಲ್ಲ ಅದರ ಬಗ್ಗೆ ನೀವು ಏನಾದರೂ ಮಾಡೋದು ನಮ್ಮ ಬೆಂಬಲ ಇದೆ ಅಂತ ಅವರ ಶಾಸಕರು ಮಂತ್ರಿಗಳು ಯಾಕೆ ಹೇಳುವುದಿಲ್ಲ ಅದನ್ನು ಬಿಟ್ಟು ನೀವು ಸಮಾಜದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದರ ಬಗ್ಗೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ನಿಮ್ಮ ಜೊತೆ ಬಂದಿದ್ದೇವೆ ಒಂದು ಪ್ರೈಸ್ ಐಕ್ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಸಮಾಜದಲ್ಲಿ ಅಶಾಂತಿಯನ್ನು ವಾತಾವರಣ ಉಂಟು ಮಾಡತಕ್ಕಂತ ಸರ್ಕಾರವನ್ನ ಆಸ್ ಯು ರೈಟ್ಲಿ ಸೆಡ್ ವಿ ವಾಂಟ್ ಟು ಎಕ್ಸ್ಪೋಸ್ ದೆಮ್ ಎಲ್ಲದರಲ್ಲಿಯೂ ಕೈ ಹಾಕಿ ಇವತ್ತು ಸಮಾಜವನ್ನ ಇವತ್ತು ಏನು ಅಸ್ಥಿರತೆ ಉಂಟು ಮಾಡಲಿಕ್ಕೆ ಸಮಾಜಗಳ ಮಧ್ಯೆ ಜಾತಿ ಮಧ್ಯದಲ್ಲಿ ಕಂದಕವನ್ನು ಏರ್ಪಾಡು ಮಾಡುವಂತ ಕೆಲಸ ಮಾಡಿದ್ದೀರಿ ಇದು ನಿಮಗೆ ಯಾವುದೇ ಕಾರಣಕ್ಕೂ ಪ್ರಯೋಜನ ಆಗೋದಿಲ್ಲ ಆರ್ಟಿಕಲ್ 14 ಟು 20 ಈ ದೇಶದ ಸಂವಿಧಾನದ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಹೋಗೋದ್ರ ಬಗ್ಗೆ ಮಾತಾಡ್ತಿದೆ ನೀವು ಎಷ್ಟು ಪಾಲನೆ ಮಾಡಿದ್ದೀರಿ ನಿಮ್ಮ ಓತ್ ಟೇಕಿಂಗ್ ಏನು ಎಲ್ಲರನ್ನ ನಾವು ಒಟ್ಟಾಗಿ ಕೊಂಡು ಹೋಗ್ತೇವೆ ಅಂತ ಹೇಳಿ ಇವತ್ತು ಈ ಒಂದು ತರದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಒಂದು ಪ್ರಮುಖವಾದ ಕಾರಣ ಆಗಿದೆ ಹಾಗಾಗಿ ಇದನ್ನು ಕೂಡಲೇ ಸರಿಪಡಿಸಬೇಕು ಅಂತ ಹೇಳೋದನ್ನ ಮತ್ತು ಏನು ಸಣ್ಣ ಸಣ್ಣ ವ್ಯವಹಾರ ಮಾಡುವವರಿದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡಬೇಕು ಹೊರತು ಅವರನ್ನ ಇವತ್ತು ನಿರುದ್ಯೋಗಿಗಳನ್ನಾಗಿ ಮಾಡತಕ್ಕಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬಾರದು ಅಂತ ಹೇಳೋದನ್ನ ನಾನು ಹೇಳಿಕೆ ಬಯಸ್ತೇನೆ ಮತ್ತೆ ವ್ಯಾಪಾರ ಮಾಡುವುದರ ಬಗ್ಗೆ ಜನರಿಗೆ ಕನ್ಫ್ಯೂಷನ್ ಇದೆ ಯಾರು ಯಾವ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕು ಯಾರು ಯಾರ ಅಂಗಡಿಗೆ ಹೋಗಿ ಏನು ಸಾಮಾನು ತಗೊಳ್ಬೇಕು ಈ ಬಗ್ಗೆ ನೀವು ಜನರಲ್ಲಿ ಏನು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡಿದ್ದೀರಿ ಈ ಬಗ್ಗೆ ಸರ್ಕಾರ ಕೂಡಲೇ ಸ್ಪಷ್ಟನೆ ಕೊಡಬೇಕು ಮತ್ತು ಸರ್ಕಾರದ ನೀತಿ ಏನು ಹಲಾಲ್ ಬಗ್ಗೆ ಸರ್ಕಾರದ ನೀತಿ ಏನು ಅಥವಾ ವ್ಯಾಪಾರ ಮಾಡುವುದರ ಬಗ್ಗೆ ಸರ್ಕಾರದ ನೀತಿ ಏನು ಅಥವಾ ಇನ್ಯಾವುದಾದ್ರೂ ವಿಚಾರಗಳ ಬಗ್ಗೆ ನಿಮ್ಮ ನೀತಿಯನ್ನು ಅಂತ ಹೇಳುವುದನ್ನು ಸ್ಪಷ್ಟಪಡಿಸಬೇಕು ಇಲ್ಲದೇ ಇದ್ರೆ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಮಾಡ್ತೀವಿ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನೀತಿ ಇರಲಿಲ್ಲ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದಕ್ಕೆ ಅಳತೆ ಎರಡು ಹೈಜಿನ್ ಅಂತ ಬೋರ್ಡ್ ಹಾಕೋ ಅಗತ್ಯ ಯಾಕೆ ಯಾರಿಗೆ ಗೊತ್ತು ಯಾರು ಹಾಕ್ಲಿಕ್ಕೆ ಬಿಟ್ಟದ್ದು ಅದಕ್ಕೆ ಅಷ್ಟೊಂದು ಕ್ಯಾಲ್ಕುಲೇಟ್ ಆಗಿ ಮಾತಾಡ್ತೀರಾ ಅಂತ ಹಲಾಲ್ ಹೈಜಿನ್ ಮತ್ತೆ ಹಲಾಲ್ ಮೀಟ್ ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಮೀಟ್ ಬ್ಲೆಂಡ್ ತುಂಬಾ ಜನ ಪ್ರಿಫರ್ ಮಾಡೋದು ಅದನ್ನೇ ಅದು ನಿಮ್ಗೆ ಓಪನ್ ಆಗಿ ಹೇಳಲಿಕ್ಕೆ ಯಾಕೆ ಎದರಿಕೆ ಅಂತ ಜಟ್ಕ ಮೀಟ್ ಅಷ್ಟು ಜನ ಪ್ರಿಫರ್ ಮಾಡಲ್ಲ ಯಾಕೆ ಮಾಡಲ್ಲ ಅದನ್ನ ಹೇಳಲಿಕ್ಕೆ ಏನ್ ಎದರಿಕೆ ನಿಮ್ಗೆ ಕಾಂಗ್ರೆಸ್ ಕ್ಯಾಲ್ಕುಲೇಟ್ ಆಗಿ ಯಾಕೆ ನಾನೇನು ಹೇಳ್ತೇನೆ ಹಲಾಲ್ ಬೇಕಾದ್ರೂ ಹಲಾಲ್ ಯೂಸ್ ಮಾಡ್ತಾರೆ ತಗೊಳ್ತಾರೆ ಜಡ್ಕ ಬೇಕಾದ್ರೂ ಜಡ್ಕ ತಗೊಳ್ತಾರೆ ಅದು ಇಶ್ಯೂಸ್ ಯಾಕೆ ಇದೇನು ಹೊಸ್ತ ಯಾರು ಏನ್ ಬೇಕಂತೀನಿ ನಾನು ಹಲಾಲೇ ತಿಂತೀನಿ ನಮ್ಮಲ್ಲಿ ಹಂದಿ ಮಾಂಸ ಮಾಡ್ತಾರೆ ಅಂತ ಹೇಳಿ ಹಂದಿ ಕಟ್ ಮಾಡೋದು ಹೇಗೆ ಗೊತ್ತಾ ಮೊದಲು ಕಟ್ ಮಾಡಿ ಅದರ ಎಂಟ್ಲೇರ್ ಬ್ಲಡ್ ಅಲ್ಲಿ ಇರ್ತಾರೆ ಎಲ್ಲ ಎಲ್ಲ ಪ್ರಾಣಿಗಳು ಅದಕ್ಕೆ ಮಾಡಿದ್ರೆ ಅದು ಇರ್ತದೆ ಬಟ್ ಅದು ವಿಚಾರನ ಇಸ್ ಇಟ್ ಎ ಸ್ಟೇಟ್ ಸಬ್ಜೆಕ್ಟ್ ಐದು ಕಿಲೋಮೀಟರ್ ದಾರಿ ಉದ್ದ ಜನ ನಿಲ್ಲಿಸಿ ನೀವು ಮಾರಾಟ ಮಾಡೋದನ್ನ ಪತ್ರಿಕೆಗಳಲ್ಲಿ ಕೊಡೋದು ಅದೊಂದು ಸಬ್ಜೆಕ್ಟ್ ಬೇಕಾಗಿತ್ತ ಇಸ್ ಇಟ್ ನಾಟ್ ಎ ಗವರ್ಮೆಂಟ್ ಇಂಟರ್ವೆನ್ಷನ್ ಇಸ್ ನಾಟ್ ರಿಕ್ವೈರ್ಡ್ ಇದುವರೆಗೆ ಆ ಶಾಪ್ಗಳಲ್ಲಿ ಆ ರೀತಿ ಇತ್ತ ಒಬ್ಬ ವ್ಯಾಪಾರ ಹೇಳ್ತೇನೆ ಇವತ್ತು ವ್ಯಾಪಾರ ಇಲ್ಲ ಮುಸ್ಲಿಂ ವ್ಯಾಪಾರ ಯಾಕೆ ನಮ್ದು ಹಲಾಲ್ ಅಂತ ಇನ್ನೊಬ್ಬ ಹೇಳ್ತೇನೆ ಇಲ್ಲ ನನಗೆ ಜಡ್ಕ ಕಟ್ಟು ಮಾತ್ರ ಸಿಗುತ್ತೆ ಅದಕ್ಕೆ ನಾವು 5 ಕಿಲೋಮೀಟರ್ ಲೈನ್ ನಿಂತಿದ್ದೇವೆ ಅಂತಾರೆ ಇದುವರೆಗೆ ಇದು ಯಾಕೆ ಇರಲಿಲ್ಲ ಪ್ರತಿಯೊಂದು ಸಮುದಾಯ ಅದು ಸಮುದಾಯವನ್ನು ಡಿವೈಡ್ ಮಾಡ್ತಕ್ಕಂತ ವಿಚಾರಗಳೇ ಬಿಜೆಪಿ ಸಬ್ಜೆಕ್ಟ್ ಮ್ಯಾಟರ್ಸ್ ಅವ್ರಿಗೆ ಅದು ಬಿಟ್ಟು ಬೇರೆ ಯಾವುದೇ ವಿಚಾರಗಳು ಇತ್ತೀಚೆಗೆ ತೋರಿಸಿ ನೀವು ಪೆಟ್ರೋಲ್ ಹೈಕ್ ರೇಟ್ ಆಯಿತು 10 ದಿವಸಕ್ಕೆ 800 ರೂಪಾಯಿ 9 ರೂಪಾಯಿ ಜಾಸ್ತಿ ಆಯಿತು ಪೆಟ್ರೋಲ್ಗೆ ಡೀಸೆಲ್ಗೆ ಜಾಸ್ತಿ ಆಯಿತು ಗ್ಯಾಸ್ಗೆ ಜಾಸ್ತಿ ಆಯಿತು ಪರಿಣಾಮವಾಗಿ ಇಡ್ಲಿಗೆ ಚಹಾ ಕಾಫಿ ಇಡ್ಲಿ ಒಡಗೆ ಜಾಸ್ತಿ ಆಯಿತು ರೇಟು ಅದರ ಬಗ್ಗೆ ನಿಮ್ಮ ತಕರಾರಿಲ್ಲ ಅಲ್ಲಂತ ವಿ ವಿಲ್ ಪ್ರೊಟೆಸ್ಟ್ ನಾವು ಹೇಳುದನ್ನು ಹೇಳಬೇಕು ತಾನೆ ನಾವು ತಗೊಂಡಷ್ಟು ಅವರೇ ತಗೊಂಡಿದ್ದಾರೆ ಯಾವ ವಿಚಾರಗಳನ್ನು ತಗೊಳ್ಳಿ ನೀವು ಕೊರೋನಾ ವಿಚಾರ ತಗೊಳ್ಳಿ ಬಿಜೆಪಿ ಅವರು ಅವ್ರಿಗೆ ಏನು ಬೇಕೋ ಆ ವಿಚಾರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಜಿದ್ದನವರೇ
ना समाजव डिवेड अंत इट इज अगेंस्ट दि कॉन्स्टिट्यूशन अंत ना अधिकार डबल इंजिन सरकार मत यारो दिंदने गादेलवा डबल इंजिन सरकार उठ डबल इंजिन सरकार ना अदिंत जास्ती बे आज ए ओपोजिशन पार्टी